ನಮಸ್ಕಾರ ಎಲ್ಲರಿಗೂ. ಮಾತೆ ಮಾಣಿಕ್ಯ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾನು ನಿಮಗೆಲ್ಲರಿಗೂ ಮಕ್ಕಳಲ್ಲಿ ಯಾವುದಾದ್ರು ಬುಕ್ಸ್ನ ಓದಿಸ್ತೀನಿ ಅಂತ ನೀವು ಅನ್ನೋದಾದರೆ, ಸೊ ಯಾವ್ಯಾವ ಬುಕ್ಗಳು ತೀರಾ ಮಕ್ಕಳಿಗೆ ಒಳ್ಳೆಯದು ಅನ್ನೋದನ್ನು ನಾನು ನಿಮಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಬೆಸ್ಟ್ ಬುಕ್ಸ್ ಫಾರ್ ಟಾಡ್ಲರ್ಸ್ ಆರ್ ಬೇಬೀಸ್ ಅಂತ ಹೇಳ್ಬೋದು. 1 ವರ್ಷ ಆಗ್ತಾ ಇದ್ದಾಗೆ, 1 ವರ್ಷಕ್ಕೂ ಮೊದಲು ನೀವು ಖಂಡಿತ ಬುಕ್ನ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೋದು. ಅವ್ರ ಹತ್ರಲ್ಲಿರೋ ಇಮೇಜನ್ನ ನೋಡಿ ಅದನ್ನು ಕಲಿತಾರೆ. ಸೊ ನಾನು ನನ್ನ ಮಗನಿಗೆ ಯಾವ ಥರ ಬುಕ್ಕನ್ನ ಕೊಡ್ತಾ ಇದ್ದೆ, ಅದರಲ್ಲಿ ಹೇಗೆ ಅವ್ರಿಗೆ ಹೇಳ್ಕೊಡ್ತಾ ಇದ್ದೆ ಅನ್ನೋದನ್ನು ಸಹ ಇವತ್ತು ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ. ಸೊ ಕೊನೆಯವರೆಗೂ ವಿಡಿಯೋ ನೋಡೋದನ್ನು ಮರಿಬೇಡಿ. ಹಾಗೇ ಕ್ವಿಕ್ ರಿಮೈಂಡರ್, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ಇನ್ಫಾರ್ಮೇಷನ್ ಉಪಯುಕ್ತ ಅನಿಸಿದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಬುಕ್ಸ್ ಅನ್ನೋದು ಫ್ರೆಂಡ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬ ತಾಯಂದ್ರಿಗೂ ಒಂದಿರುತ್ತೆ, ನನ್ನ ಮಗು ಇಷ್ಟು ಓದಬೇಕು, ಹೀಗೆ ಓದಬೇಕು ಅನ್ನೋದು. ನಮ್ಮ ತಾಯಂದ್ರಿಗೂ ಇತ್ತು, ನಮ್ಮ ತಂದೆಯಂದ್ರಿಗೂ ಇತ್ತು, ಅಥವಾ ಪ್ರತಿಯೊಬ್ಬರಿಗೂ ಅದು ಇದ್ದೇ ಇರುತ್ತೆ. ಎಲ್ಲ ತಂದೆ ತಾಯಂದ್ರಿಗೂ ಅದೊಂದು ಆಸೆ ಇರುತ್ತೆ, ನಾನೇನೋ ಮಾಡಿಲ್ಲ, ನನ್ನ ಮಗ ಮಾಡಲಿ ಅನ್ನೋದು. ಸೊ ಮಗ ಮಾಡಲಿ ಅಂತ ಅನ್ನೋದಕ್ಕೆ ನಾವು ಈಗಿಂದನೇ ಮಕ್ಕಳಿಗೆ ಏನಾದರೂ ಒಂದು ಸ್ಟೆಪ್ ಬೈ ಸ್ಟೆಪ್ ನಾವೇನಾದರೂ ಮಾಡಿಕೊಡ್ಬೇಕಾಗತ್ತೆ. ಸೊ ಆ ಥರ ನಾವು ಏನು ಮಾಡ್ಬೋದು ಅಂದರೆ, ಚಿಕ್ಕ ವಯಸ್ಸಲ್ಲೇ ಮೊದಲು ಮಕ್ಕಳಿಗೆ ಬುಕ್ಕನ್ನು ಹೋಲ್ಡ್ ಮಾಡೋದು, ಅದರಲ್ಲಿರೋ ಚಿತ್ರಗಳನ್ನು ನೋಡೋದಕ್ಕೆ ಮಾತ್ರ ಹೇಳ್ಕೊಡ್ಬೇಕಾಗತ್ತೆ. ಸೊ ನನ್ನ ಮಗ 1 ವರ್ಷ ಇದ್ದಾಗಲೇ ನಾವು ಅವನಿಗೆ 1 ವರ್ಷನೂ ಆಗಿರಲಿಲ್ಲ, ಅವಾಗಿಂದನೇ ಅವನಿಗೆ ಬುಕ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಮೊದಲು ಬೋರ್ಡ್ ಬುಕ್ಸ್ ಅಂತ ಬರುತ್ತೆ, ಸೊ ಆ ಥರ ಬೋರ್ಡ್ ಬುಕ್ನ ಅವನಿಗೆ ಫಸ್ಟು ಕೊಟ್ವಿ. ಸೊ ಅದು ಯಾವ ಥರ ಬುಕ್ಕು ಏನು ಅನ್ನೋದನ್ನು ಈಗ ನಿಮಗೆ ತೋರಿಸ್ತೀನಿ. ಹಂಗೆ ನಾನು ಎಲ್ಲೇ ಹೋದ್ರೂ ಮೇನಾಗಿ ಬುಕ್ಗಳನ್ನು ನೋಡ್ತಾ ಇದ್ದೆ. ಈ ಥರ ಬುಕ್ ನನ್ನ ಮಗನ ಕೊಡಿಸ್ಬೇಕು, ಇದು ಕೊಡಿಸ್ಬೇಕು, ಹೀಗೆ ಮಾಡಬೇಕು ಅಂತ ನಾನು ತುಂಬಾ ಯೋಚನೆ ಮಾಡಿ ಮಾಡಿ ತೊಗೊಳ್ತಿದ್ದೆ. ತುಂಬ ಬುಕ್ಗಳಿದೆ, ಅದು ಎಲ್ಲ ಬುಕ್ಗಳನ್ನು ನಿಮಗೆ ಈಗ ಮೇ ಬಿ ತೋರಿಸ್ಲಿಕ್ಕೆ ಆಗಲಿಕ್ಕಿಲ್ಲ. ಸೊ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಬುಕ್ಗಳನ್ನು ಈಗ ನಾನು ನಿಮಗೆ ತೋರಿಸ್ತೀನಿ. ಸೊ ಮೊದಲನೇ ಬುಕ್ ಅಂತ ಹೇಳೋದಾದರೆ, ಇದೊಂದು ಪುಟ್ಟ ಬುಕ್, ಟ್ರಾವೆಲ್ ಫ್ರೆಂಡ್ಲಿ ಬುಕ್ ಇದು. ಸೊ ಇದರಲ್ಲಿ ಶೇಪ್ಸ್ ಮತ್ತು ಕಲರ್ಸ್ ಎರಡೂ ಇದೆ. ಸೊ ಶೇಪ್ಸ್ಗೆ ಯಾವ ಶೇಪು ಅದಕ್ಕೆ ಎಕ್ಸಾಂಪಲ್ಲು, ಸೊ ಪ್ರತಿಯೊಂದನ್ನು ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಸೊ ಇದು ನವನೀತ್ ಎಜುಕೇಷನ್ಸ್ದು. ನಾನು ತಗೊಂಡಿದ್ದು ನನಗೆ ನೆನಪಿರೋ ಹಾಗೆ ನವಕರ್ನಾಟಕ ಬುಕ್ ಸ್ಟಾಲಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದ್ದು ತುಂಬ ಬ್ಯಾಕ್. ಇದಕ್ಕೆ 40 ರೂಪಾಯಿ ಬೋರ್ಡ್ ಬುಕ್ಕು. ಸೊ ನಿಮಗೆ ನಾನು ಹತ್ರದಿಂದ ತೋರಿಸ್ತೀನಿ. ಇದರ ಒಂದೊಂದು ಪೇಜು ಇದು ಇಷ್ಟು ದಪ್ಪ ಇರುತ್ತೆ, ಒಂದು ಪೇಜನ್ನು ಸಹ ಇಷ್ಟು ದಪ್ಪ ಇರುತ್ತೆ. ಸೊ ಈ ಥರ ಪೇಜು ದಪ್ಪ ಇದ್ದಾಗ ಮಕ್ಕಳಿಗೆ ಪೇಜ್ನ ಟರ್ನ್ ಮಾಡೋದಿರುತ್ತಲ್ಲ, ತುಂಬ ಈಸಿ ಆಗುತ್ತೆ. ಸೊ ಆಮೇಲೆ ಮಕ್ಳು ಏನು ಮಾಡ್ತಾರೆ, ಈಸಿಯಾಗಿ ಪೇಪರ್ನ ಟರ್ನ್ ಮಾಡ್ತಾರೆ. ಹಾಗೆಯೇ ಇದರಲ್ಲಿ ಕಲರ್ಸು ಇದೆ. ಸೊ ಕಲರ್ಸು ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸಾಂಪಲ್ಸು ಅಷ್ಟೇ ಕೊಟ್ಟಿರೋದು. ಇದರಲ್ಲಿ ಏನೋ ತುಂಬ ಇರುತ್ತೆ ಅಂತಾರೆ. ನೀವೆಲ್ಲರೂ ಹೊರಗಡೆ ಹೋಗ್ತೀರಿ, ಈಗ ಯಾವ್ದಾದ್ರು ಒಂದು ಫಂಕ್ಷನ್ಗೆ ಹೋಗ್ಬೋದು, ಮಗುಗೆ ಏನಾದ್ರು ಎಂಗೇಜ್ ಮಾಡಬೇಕು, ಅಥವಾ ರೆಸಾರ್ಟ್ಗೆ ಹೋಗ್ತೀರಿ, ರೆಸ್ಟೋರೆಂಟ್ಗಳಿಗೆ ಹೋಗ್ತೀರಿ, ಮಗುನ ನೀವೇನಾದ್ರು ಎಂಗೇಜ್ ಮಾಡಬೇಕು ಅಥವಾ ರೋಡ್ ಟ್ರಿಪ್ಪಲ್ಲಿ ಎಂಗೇಜ್ ಮಾಡಬೇಕು ಅಂದಾಗ ಈ ಥರ ಪುಟ್ ಪುಟ್ಟದಾಗಿ ಬುಕ್ಗಳು ಬರುತ್ತೆ. ನಾನು ಇದರಲ್ಲಿ ಬರ್ಡ್ಸು ಮತ್ತು ಇವು ಎರಡು ಬುಕ್ನ ಅವನಿಗೆ ತೊಗೊಂಡಿದ್ದೆ. ಸೊ ಎಲ್ಲೇ ಹೋಗೋದಿದ್ರು ನನ್ನ ಬ್ಯಾಗಲ್ಲಿ ಇದನ್ನ ಹಾಕ್ಕೊಳ್ತಿದ್ದೆ. ಆರಾಮಾಗಿ ಎಲ್ಲೇ ಹೋಗ್ಬೇಕಾದ್ರೆ ಅವ್ನಿಗೆ ಏನಾದ್ರು ಅವ್ನ ಮೈಂಡ್ನ ಡೈವರ್ಟ್ ಮಾಡಬೇಕು ಅಂದಾಗ ಈ ಥರ ಬುಕ್ ಕೊಡ್ತಿದ್ದೆ, ಅವನು ಆರಾಮಾಗಿ ಓದ್ತಿದ್ದೆ. ಈಗಲೂ ಸಹ ನನ್ನ ಮಗ ಈ ಬುಕ್ಗಳನ್ನು ನೋಡ್ತಾನೆ, ಅದರಲ್ಲಿ ಅವನು ಶೇಪ್ಸ್ ಹೇಳ್ತಾನೆ. ಆವಾಗಿಂದ ಅವ್ನು ಕಲ್ತಿರೋದ್ರಿಂದ ಈಸಿಯಾಗಿ ಈ ಬುಕ್ಗಳನ್ನು ಐಡೆಂಟಿಫೈ ಮಾಡ್ತಾನೆ. ಸೊ ಇದು ಮೊದಲೇ ಬುಕ್ಕು, ಪುಟ್ಟದಾಗಿದೆ. ಸೊ ಆರಾಮಾಗಿ ನೀವು ಟ್ರಾವೆಲ್ಗೆ ತೊಗೊಂಡು ಹೋಗ್ಬೋದು. ಇನ್ನು ಇದನ್ನು ಸಹ ಬೋರ್ಡ್ ಬುಕ್, ಇದರಲ್ಲಿ ಅಪೋಸಿಟ್ಸ್ ಇದೆ. ಸೊ ಇದನ್ನು ಈಗ ಸ್ವಲ್ಪ 1 ವರ್ಷ ಆಗ್ತಾ ಬಂತು ತೊಗೊಂಡಿದ್ದು. ಇದರಲ್ಲಿ ತೀರಾ ಸಿಂಪಲ್ಲಾಗಿದೆ, ಆಪೋಸಿಟ್ಸು, ಹಾಟ್ ಕೋಲ್ಡ್, ಈ ಥರ ಆಪೋಸಿಟ್ಸ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋದಾದರೆ, ಸೊ ಆವಾಗ ತೀರಾ ಈಸಿ. ಒಂದು ಮಗು 1 ವರ್ಷ 2 ವರ್ಷ ಆಗ್ತಾ ಇದ್ದಾಗ ನೀವು ಈ ಥರ ಬುಕ್ಗಳನ್ನು ಕೊಡ್ಬೋದು, ಬಿಗ್ ಸ್ಮಾಲ್. ಸೊ ಈಸಿಯಾಗಿ ಮಕ್ಕಳಿಗೆ ನಾವು ಆಪೋಸಿಟ್ ವರ್ಡ್ಗಳನ್ನು ಹೇಳ್ಕೊಡ್ಬೋದು. ಇದರಲ್ಲಿ ಆ್ಯಕ್ಚುಲಿ ಫ್ರಂಟಲ್ಲೇ ನೀವು ನೋಡ್ಬೋದು ತುಂಬ ಅಪೋಸಿಟ್ಗಳು ಸಿಗುತ್ತೆ. ಮಕ್ಕಳು ಆರಾಮಾಗಿ ಅದೇ ಅಪೋಸಿಟ್ಗಳನ್ನು ನೋಡಿ ಹೇಳ್ತಾರೆ. ಸೊ ಇದು ಎರಡನೇ ಬುಕ್ ಅಂತ ಹೇಳ್ಬೋದು. ಇದರ ಜೊತೆಗೆ ನಾನು ಕನ್ನಡ ಹಿಂದಿನೂ ಸಹ ಅವನಿಗೆ ಐಡೆಂಟಿಫೈ ಮಾಡೋದಕ್ಕೆ ಹೇಳ್ಕೊಡ್ತಾ ಇದ್ದೆ. ವರ್ಡ್ಗಳನ್ನು ಕಲಿಬೇಕು, ವೆಕ್ಯಾಬ್ಯುಲರಿ ಮಕ್ಕಳಿಗೆ ಮೇಯ್ನಾಗಿ ಇಂಪ್ರೂವ್ ಆಗಬೇಕಲ್ಲ. ಸೊ ಈ ಥರ ಕನ್ನಡ ಬುಕ್ಗಳನ್ನು ನಾನು ತೊಗೊಂಡಿದ್ದೆ. ಅದರಲ್ಲಿ ಅವನಿಗೆ ಹೇಳ್ಕೊಡ್ಬೇಕಾದ್ರೆ ನಾನು ಇಷ್ಟೇ ಮಾಡ್ತಾ ಇದ್ದಿದ್ದು, ಅಳಿದು, ಆನೆ. ಸೊ ಈ ಥರ ತೋರಿಸಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದರೆ ನಾವು ಕರೆಕ್ಟಾಗಿ ಅಕ್ಷರದ ಮೇಲೆ ಬೆರಳಿಟ್ಟು ಇದು ಏನು ಆ ಇಮೇಜ್ನ ತೋರಿಸಿ ಮಕ್ಕಳಿಗೆ ಹೇಳಬೇಕು, ಇದು ಅಳಿಲು ಅನ್ನೋದನ್ನು. ಆವಾಗ ಮಕ್ಕಳು ಕಲಿಯೋದಕ್ಕೆ ಈಸಿ ಆಗುತ್ತೆ.
ಅದೇ ನಾವೇನಾದರೂ ಇಮೇಜನ್ನು ತೋರಿಸ್ತೇನೆ ಇಲ್ಲಿ ಓದೋದನ್ನು ಹೇಳ್ಕೊಟ್ರೆ ಆ ವಯಸ್ಸಿನ ಮಕ್ಕಳಿಗೆ ಅದು ಅರ್ಥ ಆಗಲ್ಲ. ಸೊ ನಾನೇನು ಮಾಡ್ತಾ ಇದ್ದಿದ್ದು ಅಂದರೆ ಮಗುಗೆ ಮೊದಲು ಅವನು ಐಡೆಂಟಿಫೈ ಮಾಡಬೇಕು, ಆ ಥರ ಐಡೆಂಟಿಫೈ ಮಾಡೋದಕ್ಕೆ ನಾನೇನು ಮಾಡಬೇಕು ಅನ್ನೋದನ್ನು ಅವನಿಗೆ ಹೇಳ್ಕೊಡ್ತಾ ಇದ್ದೆ. ಅವನು ಮೊದಲು ನಾನು ಯಾವುದನ್ನು ಅವನ ಬಾಯಿಂದ ಹೇಳಿಸ್ತಾ ಇರಲಿಲ್ಲ, ಮೊದಲು ನಾನು ಹೇಳ್ತಾ ಇದ್ದೆ ಅವನು ಕೇಳಿಸ್ಕೊತಾ ಇದ್ದ ಅಷ್ಟೇ. ಸೊ ಇನ್ನೊಂದು ಈ ಬುಕ್ಕು, ಸೊ ಇದೂ ನವನೀತ್ ಪಬ್ಲಿಕೇಶನ್ಸ್ದೇ ನಂಬರ್ಸ್ ಬುಕ್ಕು. ಮಕ್ಕಳಿಗೆ 1 to 20 ನಂಬರ್ಸ್ ಕಲಿಸೋದು ಈ ಥರ ಬುಕ್ ಇದ್ದಾಗ ಈಸಿ. ಇದನ್ನು ಸಹ ಬೋರ್ಡ್ ಬುಕ್ಕು, ಅಂದರೆ ದಪ್ಪ ಪೇಪರ್ ಇರುವಂತಹ ಬುಕ್ಕು. ಸೊ 1 3 2 ಸಾಕ್ಸ್, ಸೊ ಈ ಥರ ನಂಬರ್ ಇದೆ. ಅದರ ಜೊತೆಗೆ ಇದರಲ್ಲಿ ಕೆಲವೊಂದು ಇಮೇಜಸ್ಸು ಮಕ್ಕಳು ಇಷ್ಟಪಡೋಂಥದ್ದು. ಈಗ ನೋಡಿ, ಕಾರ್ ಇದೆ, ಲಾಲಿಪಾಪ್ಗಳಿದೆ, ಜೆಲ್ಲಿ ಬೀನ್ಸ್ಗಳು, ಇವೆಲ್ಲ ಕಲರ್ಫುಲ್ ಆಗಿರುತ್ತೆ, ಮಕ್ಕಳು ತುಂಬ ಇಷ್ಟಪಡ್ತಾರಲ್ವ ಈ ವಯಸ್ಸಿನಲ್ಲಿ. ಸೊ ಆ ಥರ ಕ್ಲಾಕ್ಗಳು, ಡೋನಟ್ಸ್, ಈ ಥರ ತುಂಬ ಈಸಿ ಆಗಿರುವಂತಹ ಇಮೇಜ್ ಅಂದರೆ ಮಕ್ಕಳಿಗೆ ಅರ್ಥ ಆಗಬೇಕಲ್ವ. ಸೊ ಆ ಥರದ್ದನ್ನು ಮಕ್ಕಳಿಗೆ ಕೊಟ್ಟರೆ ಅವ್ರಿಗೆ ಈಸಿ ಆಗುತ್ತೆ. ಇನ್ನೊಂದು ಹೌ ಟು ಸ್ವಿಮ್ ಅಂತ, ಲರ್ನ್ ಟು ಸ್ವಿಮ್ ಅಂದರೆ ಹೇಗೆ, ಮಕ್ಕಳಿಗೆ ಈಗಲೇ ಸ್ವಿಮ್ಮಿಂಗ್ ಕಲಿಸ್ಬೇಕಂದ್ರೆ ಇಲ್ಲ, ಮುಂದೆ ನೀವೇನಾದ್ರು ಸ್ವಿಮ್ಮಿಂಗ್ ಕಲಿಸ್ತೀನಿ ಅನ್ನೋದಿದ್ರೆ ಸಾಮಾನ್ಯ 4-5 ವರ್ಷ ಆದಮೇಲೆ ಮಕ್ಕಳಿಗೆ ಸ್ವಿಮ್ಮಿಂಗ್ ಬಗ್ಗೆ ಇಲ್ಲಿ ನನಗೆ ಗೊತ್ತಿರೋ ಹಾಗೆ ಮೈಸೂರಲ್ಲಿ 4 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಸ್ವಿಮ್ಮಿಂಗಿಗೆ ಕರ್ಕೋತಾರೆ. ಸೊ ಆ ಥರ ಏನಾದರೂ ಇದ್ದರೆ ಮಗುಗೆ ಮೊದಲಿಂದಲೇ ನೀವು ಸ್ವಿಮ್ಮಿಂಗ್ ಬಗ್ಗೆ ಹೇಳಬೇಕಾಗತ್ತೆ. ಸ್ವಿಮ್ಮಿಂಗ್ ಹೋದಾಗ ಏನು ಮಾಡಬೇಕು ಅಥವಾ ಪಾರ್ಕಿಗೆ ಹೋದಾಗ ಏನು ಮಾಡಬೇಕು, ಈ ಥರದ್ರಲ್ಲಿ ತುಂಬ ಬುಕ್ಗಳು ಸಿಗುತ್ತೆ. ಸೊ ಈ ಬುಕ್ಕಲ್ಲಿ ಹೇಳಿದ್ದಾರೆ. ಸೊ ಕಥೆ ರೂಪದಲ್ಲಿ ಇರುವಂತಹ ಬುಕ್ಕು, ಇದನ್ನು ಓದಿ ನೀವು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದರೆ ಸೊ ಮಕ್ಕಳಿಗೆ ವೆಕ್ಯಾಬುಲರಿನೂ ಇಂಪ್ರೂವ್ ಆಗುತ್ತೆ. ಅವ್ರಿಗೆ ಇಂಗ್ಲೀಷ್ ಎಷ್ಟೋ ಒಂದು ಲೆವೆಲ್ಗೆ ಮಕ್ಕಳು ಇಂಪ್ರೂವ್ ಮಾಡ್ಕೋಬೋದು. ಓಕೆ, ಕತ್ ಈ ಥರ ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ತಾರೆ, ಹೀಗೆ ಮಾಡ್ಬೋದು ಅನ್ನೋದನ್ನು ಸಹ ನಾವು ಹೇಳ್ಕೊಟ್ಟಾಗತ್ತೆ. ಇನ್ನು ಇದಂತೂ ಬಿಗ್ ಬುಕ್ ನೋಡಿ, ಎಷ್ಟು ದೊಡ್ಡ ಬುಕ್ಕು ಇದು. ಸೊ ನೀವು ಇಷ್ಟು ಬುಕ್ಕನ್ನು ತೊಗೊಳ್ಳೋದು ಅಂದರೆ, ಇದು ಒಂದು ಬುಕ್ ತೊಗೊಳ್ಳೋದು ಅಂದರೆ ಇದು ಕಂಪ್ಲೀಟ್ ಇಂಗ್ಲೀಷ್ ವೆಕ್ಯಾಬ್ಯುಲರಿಗೋಸ್ಕರನೇ ಇರುವಂಥದ್ದು. ಸೊ ಇದರಲ್ಲಿ ಮೋರ್ ದ್ಯಾನ್ 400 ವರ್ಡ್ಸ್ಗಳು ನಿಮಗೆ ಸಿಗುತ್ತೆ. 400 ಪದಗಳು ಸಹ ಈ ಬುಕ್ಕಲ್ಲಿ, 400ಕ್ಕಿಂತ ಹೆಚ್ಚು ಪದಗಳು ಈ ಬುಕ್ಕಲ್ಲಿ ಇದೆ. ಸೊ ಇದನ್ನು ನಾನು ಇಲ್ಲೇ ರಿಲಯನ್ಸ್ ಮಾರ್ಕೆಟಲ್ಲಿ ತೊಗೊಂಡಿದ್ದು. ಸೊ ಇದರ ಬೆಲೆ ಆ್ಯಕ್ಚುಲ್ ಆಗಿರೋದು 199. ಸೊ ಆವಾಗ ಆಫರ್ ಆಗಿ ನಮಗೆ ಜಸ್ಟ್ 99ಗೆ ಈ ಬುಕ್ ಸಿಕ್ಕಿತ್ತು. ಸೊ ಒಳ್ಳೆಯ ಆಫರ್ ಅಂತ ಅನಿಸ್ತು, ಹಾಗಾಗಿ ತೊಗೊಂಡ್ವಿ. ಇದರಲ್ಲಿ ತುಂಬಾ ಇನ್ಫಾರ್ಮೇಷನ್ಸ್ ಇದೆ. ಸೊ ಆಲ್ರೆಡಿ ನನ್ನ ಮಗ ಇದನ್ನು ಯೂಸ್ ಮಾಡಿದ್ದಾನೆ, ಅದ್ರ ಮೇಲೆ ಗೀಚಿದ್ದಾನೆ, ಎಲ್ಲ ಮಾಡಿದ್ದಾನೆ. ಸೊ ಫ್ಯಾಮಿಲಿ ಯಾರ್ಯಾರು ಇರ್ತಾರೆ, ಸೊ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಮೆಟರ್ನಲ್ ಗ್ರ್ಯಾಂಡ್ ಮದರ್, ಪೆಟರ್ನಲ್ ಗ್ರ್ಯಾಂಡ್ ಮದರ್, ಕಸಿನ್ ಸಿಸ್ಟರ್, ಕಸಿನ್ ಬ್ರದರ್, ಆಂಟ್, ಅಂಕಲ್. ಸೊ ಈ ಥರ ಎಲ್ಲ ಮಕ್ಕಳಿಗೆ ಹೇಳ್ಕೊಡೋದಿದೆಲ್ಲ ತುಂಬಾ ಕಷ್ಟ ಅನಿಸುತ್ತೆ. ಸೊ ಈ ಪಿಕ್ಚರ್ಸ್ ಎಲ್ಲ ತೋರಿಸಿದ ತಕ್ಷಣ ಮಕ್ಕಳು ಪಟ 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 ಅಂತ ಕಲ್ತ್ಕೊಂಡ್ಬಿಡ್ತಾರೆ. ಸೊ ಹಾಗೆಯೇ ಇದರಲ್ಲಿ ಡ್ರಿಂಕ್ಗಳಿದೆ, ಸ್ನ್ಯಾಕ್ಸ್ಗಳಿದೆ. ಸೊ ಇವೆಲ್ಲನೂ ಈಗ ನನಗೇನೆ ಹೇಳೋದಾದ್ರೆ ಈ ಸ್ನ್ಯಾಕ್ಸ್ ಎಷ್ಟೊಂದು ನನ್ನ ಮಗನಿಗೆ ನಾನು ಈಸಿಯಾಗಿ ತೋರಿಸಿದ್ದೀನಿ. ಸೊ ಇದನ್ನು ನೋಡಿ ಅಮ್ಮ ಇದನ್ನು ನಾನು ಮಾಡಿಕೊಡು ಅಂದ. ಸೊ ಅವ್ನಿಗೆ ಏನೊಂದು ಗೊತ್ತಿರಲಿಲ್ಲ, ಫ್ರೆಂಚ್ ಫ್ರೈಸ್ ನಾನು ಮಾಡಿದೆ ಅವನಿಗೆ, ಈಗ ಅವನು ಆರಾಮಾಗಿ ತಿಂತಾನೆ. ಸೊ ನೀವು ಅದರ ರೆಸಿಪಿ ನೋಡಬೇಕು ಅನ್ನೋದಾದ್ರೆ ನಾನು ಲಿಂಕ್ನ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಖಂಡಿತ ಚೆಕ್ ಮಾಡಿ. ಇನ್ನು ಇದರಲ್ಲಿ ಕಿಚನ್ ಸೆಟ್ಟು ಮತ್ತು ರೂಮಲ್ಲಿ ಏನೇನಿರುತ್ತೆ, ಬೆಡ್ರೂಮಲ್ಲಿ ಏನಿರುತ್ತೆ, ಲಿವಿಂಗ್ ರೂಮಲ್ಲಿ ಏನೇನಿರುತ್ತೆ, ಪ್ರತಿಯೊಂದು ಇಮೇಜಸ್ನ ನೀಟಾಗಿರುವಂತಹ ಇಮೇಜ್ಗಳನ್ನು ಕೊಟ್ಟಿದ್ದಾರೆ. ಸೊ ಈ ಥರ ಬುಕ್ಗಳನ್ನು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ವಿತ್ ಇಮೇಜು ವರ್ಡ್ಗಳನ್ನು ಕಲ್ತ್ಕೋತಾರೆ. ಇದಿಷ್ಟೇ ಅಲ್ಲ, ಇದರಲ್ಲಿ ಕ್ಲಾಕ್ ಇದೆ, ಹಾಗೆಯೇ ಸೀಸನ್ಸ್ ಇದೆ, ವೆಜಿಟೇಬಲ್ಸ್ ಇದೆ, ಫ್ರೂಟ್ಸ್ ಇದೆ, ಪ್ರತಿಯೊಂದು ಸಹ ಈ ಬುಕ್ಕಲ್ಲಿ ನಿಮಗೆ ಸಿಗುತ್ತೆ. ಸೊ ಈ ಥರ ಬಿಗ್ ಬುಕ್ಗಳು ನಿಮಗೆ ತುಂಬ ವೆರೈಟಿ ಬುಕ್ಗಳು ಸಿಗುತ್ತೆ. ಸೊ ಆ ಥರ ಎಲ್ಲ ಬುಕ್ಗಳನ್ನು ಸಹ ನೀವು ಮಕ್ಕಳಿಗೆ ತಂದು ತಂದು ತೋರಿಸೋದ್ರಿಂದ ಮಕ್ಕಳಿಗೆ ವೆಕ್ಯಾಬುಲರಿ ಇಂಪ್ರೂವ್ ಆಗುತ್ತೆ. ಹಾಗೆಯೇ ಸ್ಟೋರಿ ಬುಕ್ಸ್ಗಳು ಸಹ ಸಿಗುತ್ತೆ, ಕನ್ನಡದಲ್ಲಿ ಸಿಗುತ್ತೆ, ಇಂಗ್ಲೀಷಲ್ಲಿ ಸಿಗುತ್ತೆ, ಹಿಂದಿಲೂ ಸಿಗುತ್ತೆ. ನಿಮ್ಮ ಮಗುಗೆ ನೀವು ಯಾವ್ಯಾವ ಲ್ಯಾಂಗ್ವೇಜ್ ಕಲಿಸ್ಬೇಕು ಅಂತ ಇರ್ತೀರೋ ಖಂಡಿತ ಪ್ರತಿಯೊಂದು ಲ್ಯಾಂಗ್ವೇಜ್ದು ಬುಕ್ಗಳನ್ನು ತಂದು ನೀವು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡ್ಬೋದು. 1 to 6 ಇಯರ್ಸ್ ಇದೆಲ್ಲ, ಇದೊಂದು ಪೀಕ್ ಅಂತ ಹೇಳ್ಬೋದು. ಈ ಟೈಮಲ್ಲಿ ನೀವು ಮಕ್ಕಳಿಗೆ ಎಷ್ಟು ಹೇಳ್ಕೊಡ್ತೀರಿ, ಏನು ಹೇಳ್ಕೊಡ್ತೀರಿ, ಮಕ್ಕಳು ಎಲ್ಲನೂ ಕಲಿತಾರೆ. ಆಗ ಮಕ್ಕಳಿಗೆ 6 ಲ್ಯಾಂಗ್ವೇಜ್ಗಿಂತಲೂ ಜಾಸ್ತಿ ಲ್ಯಾಂಗ್ವೇಜ್ ಕಲಿಯುವಂತಹ ಕೆಪಾಸಿಟಿ ಇರುತ್ತಂತೆ. ಹಾಗಾಗಿ ನಾನೇನು ಮಾಡಿದೆ, ನನ್ನಲ್ಲಿದ್ದಂತಹ ಒಂದು ಡ್ರಾಬ್ಯಾಕ್ ಅಂದರೆ ನನಗೆ ಚಿಕ್ಕವಳಿದ್ದಾಗ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ, ಇಂಗ್ಲೀಷ್ ಓದೋಕ್ಕೆ ಬರ್ತಾ ಇರಲಿಲ್ಲ. ಸೊ ಇಂಗ್ಲೀಷ್ ಅಂದರೆ ಐ ಯೂಸ್ ಟು ಹೇಟ್ ಅಂತ ಹೇಳ್ಬೋದು. ಸೊ ತುಂಬಾ ನಾನು ಇಂಗ್ಲೀಷ್ನ ಹೇಟ್ ಮಾಡ್ತಾ ಇದ್ದೆ ಅವಾಗ.
ನೆಕ್ಸ್ಟ್ ಅಪ್ ಟು ಟೆಂತ್ ನನಗೆ ಅಷ್ಟು ಪ್ರಾಬ್ಲಮ್ ಅಂತ ಅನಿಸ್ಲಿಲ್ಲ. ಹೇಗೆ ಮಾಡ್ತಿದ್ದೆ, ನಾನು ಬಿಟ್ಬಿಡ್ತಿದ್ದೆ ಇಂಗ್ಲೀಷ್ನ. ಬಟ್ ನನಗೆ ರಿಯಲ್ಲಾಗಿ ಇಂಗ್ಲೀಷ್ ಬಗ್ಗೆ ಗೊತ್ತಾಗಿದ್ದು ಯಾವಾಗ ನಾನು ಕಾಲೇಜಿಗೆ ಸೇರಿಕೊಂಡು ಆವಾಗ ನಂಗೆ ಗೊತ್ತಾಯಿತು ಇಂಗ್ಲೀಷ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಆ ಟೈಮಲ್ಲಿ ನಾನು ತುಂಬಾ ಫೇಸ್ ಮಾಡಿದೆ. ನಾನು ಏನು ಫೇಸ್ ಮಾಡಿದ್ನು, ನನ್ನ ಮಗ ಅದನ್ನು ಫೇಸ್ ಮಾಡಬಾರ್ದು ಅನ್ನೋದು ಒಂದು ನನಗೆ ತಲೆಯಲ್ಲಿತ್ತು. ಹಾಗಾಗಿ ನಾನು ಏನು ಮಾಡಿದೆ, ಅವನಿಗೆ ಜಾಸ್ತಿ ಇಂಗ್ಲೀಷ್ ಬುಕ್ಗಳನ್ನು ಇವಾಗಿನಿಂದನೇ ಇಂಟ್ರೊಡ್ಯೂಸ್ ಮಾಡಿಸಿದ್ದೀನಿ. ಅದೊಂದೇ ಒಂದು ಕಾರಣಕ್ಕೆ ನಾನು ಅವನಿಗೆ ಇಂಗ್ಲೀಷ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದು ಬಿಟ್ಟರೆ ಖಂಡಿತ ಖಂಡಿತ ಕನ್ನಡ ಕಲಿಬಾರ್ದು, ಕನ್ನಡ ವಿರೋಧಿ ಖಂಡಿತ ನಾನಲ್ಲ. ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತೀನಿ, ಕನ್ನಡ ಓದೋಕ್ಕೂ ಬರುತ್ತೆ, ಬರೆಯೋಕ್ಕೂ ಬರುತ್ತೆ, ನನ್ನ ಮಗಂಗೂ ಬರುತ್ತೆ. ಅವನು ಕನ್ನಡ ಆಲ್ರೆಡಿ ಬರೆಯೋಕ್ಕೂ ಸ್ಟಾರ್ಟ್ ಮಾಡಿದ್ದಾನೆ. ಅವ್ರಿಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ಲ, ಸ್ಕೂಲಲ್ಲಿ ಇನ್ನೂ ಕನ್ನಡ ಓದಿಸ್ತಾರೆ ಹೊರತು ಬರೆಯೋಕ್ಕೆ ಹೇಳ್ಕೊಟ್ಟಿಲ್ಲ. ಬಟ್ ಆಲ್ರೆಡಿ ನನ್ನ ಮನೇಲಿ ಅವನಿಗೆ ಕನ್ನಡ ಬರೆಯೋಕ್ಕೂ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮ್ಮ ಮಗುಗೆ ಯಾವ ಲ್ಯಾಂಗ್ವೇಜ್ ನೀವು ಕಲಿಸ್ಬೇಕು ಅಂತಿರುತ್ತೋ ಆ ಲ್ಯಾಂಗ್ವೇಜ್ನ ನೀವು ಆದಷ್ಟು ಪ್ರಿಫರ್ ಮಾಡಿ ಆ ಥರದ ಬುಕ್ಗಳನ್ನು ತಂದು ಇಂಟ್ರೊಡ್ಯೂಸ್ ಮಾಡಿಸೋದು ತುಂಬಾ ಒಳ್ಳೆಯದು. ಸೊ ಈಗ ನನ್ನ ಮಗನಿಗೆ ನಾನು ಕಲಿಸ್ತಾ ಇದ್ದಂತಹ ಕೆಲವೊಂದು ಕ್ಲಿಪ್ಗಳಿದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವೆಲ್ಲ ಹಳೆಯ ಕ್ಲಿಪ್ಗಳು, ಬಟ್ ತೋರಿಸ್ತೀನಿ ನಿಮಗೂ, ನೀವು ಸಹ ನೋಡಿ. ಡಾಗ್ ಡಾಗ್ ಬಾಬು ವೆರಿ ಗುಡ್. ಕಂದ ಕ್ಯಾಟ್ ಮಿಯಾವ್ ವೆರಿ ಗುಡ್. ಕಂದ ರಾಬಿಟ್ ರಾಬಿಟ್ ಅದು ವೆರಿ ಗುಡ್. ಕಂದ ಎಲಿಫೆಂಟ್ ವಾವ್ ಸೂಪರ್. ಕಂದ ಹಾರ್ಸ್ ಕುದುರೆ ಹಾರ್ಸ್ ವಾವ್. ಕಂದ ಬಫೆಲೊ. ಕಂದಯ್ಯ ಕ್ಯಾಮಲ್ ಕ್ಯಾಮಲ್. ಕಂದ ಶೀಪ್ ಶೀಪ್ ಅದು ಬೋಬೋ ಶೀಪ್ ಶೀಪ್. ಎದ್ದೇಳೋ ಆಯ್ತು ಎದ್ದೇಳೋ ಶೀಪ್ ಶೀಪ್. ಹ್ಞೂ ಅದೇನೆ ಸರಿ. ಕಂದ ಅಂಬಾ ಕೌ ಅಂಬಾ ವೆರಿ ಗುಡ್. ಕಂದ ಹೆನ್ ಹೆನ್ ಎಲ್ಲಿ ಆಯ್ತು ಮಲ್ಕೋಬಾರ್ದು ಎದ್ದೇಳ. ಕಂದ ಮಂಕಿ 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 ಟಾರ್ಟಾಯ್ಸ್ ಟಾರ್ಟಾಯ್ಸ್ ಆಮೆ ಟಾರ್ಟಾಯ್ಸ್ ಟಾರ್ಟಾಯ್ಸ್ ಗೊತ್ತಿಲ್ಲ ನೋಡಿ ಎಲ್ಲಿದೆ ಅದು ಅಳಿಲು. ಕಂದ ಡಾಂಕಿ ಡಾಂಕಿ ವೆರಿ ಗುಡ್. ಕಂದ ಅಳಿಲು. ಕಂದ ಐದು. ಕಂದ ಋಷಿ ಊಟ ಊಟ ಅದು ಓಟ ಊಟ. ಮಮ್ಮಮ್ ಮಮ್ಮಮ್ ಎಲ್ಲಿದೆ ಅಲ್ಲಿ. ಹಾಂ ಕಂದ ಏಡಿ ಏಡಿ ಹಿಂಗೆ ಬಂದು ಕಚ್ಚುತ್ತಲ್ಲ ಏಡಿ. ಸರಿ ಎಮ್ಮೆ. ಆನೆ ಕಂದ ಈಶಾ. ಈಶಾ ಈಶಾ ಮಾಮಿ ಎಲ್ಲಿ ಈಶಾ ಮಾಮಿ. ಕಂದ ಒಂಟೆ ಒಂಟೆ ಯಾಕೆ. ಕಂದ